ನನ್ನ ಹೆಸರು ಎಸ್ ಆರ್ ಹಿರೇಮಠ ಅಂತ. ನನ್ನ ಹುಟ್ಟಿದ ಊರು ಬೆಳವಣಿಗೆ ರೋಣ ತಾಲೂಕು ಧಾರವಾಡ ಜಿಲ್ಲೆ. ನವೆಂಬರ್ 5, 1944 ನಾನು ಅಲ್ಲಿ ಜನ್ಮ ತಾಳಿದೆ. ಆದರೆ ನನ್ನ ಬಾಲ್ಯ ಜೀವನದ ಹೆಚ್ಚಿನ ಸಮಯ ಕಳೆದದ್ದು ಬಿಜಾಪುರದಲ್ಲಿ. ಅದು ನಮ್ಮ ತಾಯಿಯವರ ತವರೂರು. ಅಲ್ಲಿ ನಾನು ವಿದ್ಯಾಭ್ಯಾಸ ಓದಿದ್ದು. ಅಲ್ಲಿ ವಿದ್ಯಾಭ್ಯಾಸ ಓದುವಾಗ ನನಗೆ ಒಂದು ಮಹತ್ವದ ಘಟನೆ ಬರುವ ದಿವಸಗಳಲ್ಲಿ ನನ್ನ ಜೀವನದ ದಿಶೆಯನ್ನು ತಿರುಗಿಸಲಿಕ್ಕೆ ಏನು ಸಹಾಯ ಮಾಡ್ತಂದ್ರೆ ಡಾಕ್ಟರ್ ಶಿವರಾಮ್ ಕಾರಂತ ವೆಲ್ ನೋನ್ ಸಾಹಿತಿಯವರು ಏನಿದ್ದಾರೆ ಅವರು ಒಂದು ಹೈಸ್ಕೂಲಿನ ಸೋಷಿಯಲ್ ಗ್ಯಾದರಿಂಗ್ಗೆ ಬಂದಿದ್ದರು. ಅವರೊಂದು ವಿಷಯ ಹೇಳಿದರು, ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಪರಂಪರೆಯಲ್ಲಿ ಕೆಲವು ತುಂಬ ಒಳ್ಳೆಯ ಅಂಶಗಳಿವೆ. ಪಿತೃಋಣ ಮಾತೃಋಣ, ಯಾವ ತಾಯಿ ತಂದೆಯವರು ನಮ್ಮ ಜೀವನವನ್ನು ಶೇಪ್ ಮಾಡುವುದರಲ್ಲಿ ಒಂದು ಮಹತ್ವದ ಪಾತ್ರ ವಹಿಸ್ತಾರೆ, ಅವರ ಋಣವನ್ನು ತೀರಿಸುವುದು ನಾವು ಬಹಳ ಮಹತ್ವದ್ದು. ಆದರೆ ಬಹಳಷ್ಟು ಜನ ಸಮಾಜ ಋಣದ ಬಗ್ಗೆ ಮಾತಾಡೋದೇ ಇಲ್ಲ. ಯಾಕೆಂದರೆ ನಾವು ವ್ಯಕ್ತಿಯಾಗಿರೋದಲ್ಲದೆ ಸಮಾಜದ ಭಾಗವಾಗಿದೆ. ಸಮಾಜದಿಂದ ನಾವು ಹಲವಾರು ಕೊಡುಗೆಗಳನ್ನು ಪಡಿತೇವೆ. ನಾವು ಆ ಒಂದು ಕೊಡುಗೆಯನ್ನು, ಆ ಋಣವನ್ನು ನಾವು ತೀರಿಸಿದ್ರೆ ಸಮಾಜದ ಒಂದು ಏನು ಆರೋಗ್ಯ ಇದೆ ಅದು ಅಷ್ಟೊಂದು ಚೆನ್ನಾಗಿ ಉಳಿಯೋದಿಲ್ಲ. ಈಗಿನ ಜನರಲ್ಲಿ ಅದರ ಬಗ್ಗೆ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ, ಅದು ಬೆಳೆಯೋದು ತುಂಬ ಅವಶ್ಯ ಇದೆ. ಇದರ ಬಗ್ಗೆ ನಾವು ವಿದ್ಯಾರ್ಥಿಗಳು ವಿಚಾರ ಮಾಡಬೇಕು ಅಂತ ಹೇಳಿದರು. ನಾನು ಆಮೇಲೆ ಹೈಸ್ಕೂಲಿಗೆ ಹೋದಾಗ ನಾನು ತುಂಬ ಒಂದು ಜೀವನದ ಬಗ್ಗೆನೇ ಒಂದು ಚಿಂತೆ ಸಾಕಷ್ಟು. ಯಾಕಂದರೆ ನಮ್ಮ ತಂದೆಯವರು ನಾನು 5 ವರ್ಷದಲ್ಲಿರುವಾಗ ಕ್ಷಯರೋಗದಿಂದ ತೀರಿ ಹೋದರು. ಹೀಗಾಗಿ ತಾಯಿಯ ಮೇಲೆ ನಮ್ಮ ಮನೆತನದ ಭಾರ ಬಹಳ ಬಿತ್ತು. ನಾವು ಕೂಡ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಕೆಲಸ ಮಾಡಿ ನಮ್ಮ ಜೀವನ ಮಾಡುವುದೇ ತುಂಬ ಒಂದು ದುರ್ಬಲವಾಗಿತ್ತು. ಇಂಥ ಸಮಯದಲ್ಲಿ ನಾನು ಸ್ವಲ್ಪ ಶಾಲೆಯಲ್ಲಿ ಓದೋದರಲ್ಲಿ ಒಳ್ಳೆಯದಿರೋದ್ರಿಂದ ನನಗೆ ಮೆರಿಟ್ ಸ್ಕಾಲರ್ಶಿಪ್ ಸಿಕ್ತು ಹೈಸ್ಕೂಲ್ನಲ್ಲಿರುವಾಗ. ಅದು ನನಗೆ ಮೊದಲನೇ ಪ್ರಭಾವ ಮಾಡಿತ್ತು, ಸಮಾಜ ಯಾವ ರೀತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಆಮೇಲೆ ತುಂಬ ಅನಿರೀಕ್ಷಿತವಾಗಿ SSLC ಅನ್ನೋ ಪರೀಕ್ಷೆ ಇದೆ, ಅದರಲ್ಲಿ ನಾನು ಇಡೀ ಬೋರ್ಡಿಗೆ SSC ಬೋರ್ಡಿಗೆ ಎರಡನೇ ರ್ಯಾಂಕ್ ಪಡೆದು ಯಾವ SS ಹೈಸ್ಕೂಲ್ ಅಂತ ನಾನು ಬಿಜಾಪುರದಲ್ಲಿ ಓದ್ತಾ ಇದ್ದೆ, ಅವರು ತುಂಬ ಒಂದು ಹೆಮ್ಮೆ ಪಡುವಂತಹ ಒಂದು ವಿಷಯ ಆಯಿತು. ಆವಾಗಿನ ಮುಖ್ಯಮಂತ್ರಿಗಳಾಗಿದ್ದ BD ಜತ್ತಿಯವರು ಅವರು ಕೂಡ ಅದೇ ಶಾಲೆಯ ಹಿಂದಿನ ವಿದ್ಯಾರ್ಥಿಗಳು, ಅವ್ರನ್ನ ಕರೆಸಿ ಸನ್ಮಾನ ಮಾಡಿ ಬೇರೆ ಬೇರೆ ಎಲ್ಲ ಸಹಾಯವನ್ನು ಕೂಡ ಮಾಡಿ ಅವರು ಅಲ್ಲೇ ಉಳಿಯೋ ಹಾಗೆ ನಾನು PUC ಅಲ್ಲಿ ಮಾಡಿದರು. ಸುದೈವದಿಂದ ಆ ವರ್ಷನೂ ಕೂಡ ನಾನು ಯೂನಿವರ್ಸಿಟಿಗೆ ಮೊದಲನೇ ನಂಬರ್ ಬಂದಿದ್ದರಿಂದ ನಂತರ ನಾನು ಭೂನ್ರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಹುಬ್ಬಳ್ಳಿಗೆ ಬಂದು ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಫಸ್ಟ್ ಕ್ಲಾಸ್ ಫಸ್ಟ್ ಪಾಸ್ ಆಗಿ ಅಲ್ಲೇ ನಾನು ಅಧ್ಯಾಪಕನಾಗಿ 1 ವರ್ಷ ಕೆಲಸ ಮಾಡಿದೆ. ಅಮೆರಿಕಕ್ಕೆ ಹೋಗಬೇಕಂತ ನನ್ನ ಕೆಲವು ಗೆಳೆಯರು ಮೊದಲೇ ಆ ವಿಚಾರ ನನ್ನೆಲ್ಲ ಹಾಕಿದ್ದರಿಂದ ನನಗೂ ಕೂಡ ಸ್ವಲ್ಪ ಮನಸ್ಸಿರೋದ್ರಿಂದ ನಾನು 1 ವರ್ಷದಲ್ಲಿ ಅಮೆರಿಕಕ್ಕೆ ಹೋದೆ. ಕಾಲೇಜದ ಹೆಜ್ಜೆ ಇಡುವಂಥದ್ದು ಆರ್ಥಿಕ ಸಾಮರ್ಥ್ಯ ಇರಲಿಲ್ಲ, ಆದರೆ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ಪು ಇವೆಲ್ಲ ಪ್ರೈಜಸ್ಸು ಬೇರೆ ಬೇರೆ ಒಂದೇನು ಪ್ರೋತ್ಸಾಹ ಸಿಕ್ತು. ಇದರಿಂದ ನನ್ನ ವಿದ್ಯಾಭ್ಯಾಸದ ಖರ್ಚು ಅಷ್ಟೇ ಅಲ್ಲ, ಈ ಒಂದು ಮನೆತನಕ್ಕೂ ಕೂಡ ಸ್ವಲ್ಪ ಸಹಾಯ ಮಾಡುವ ಪರಿಸ್ಥಿತಿಯಲ್ಲಿ ನಾನು ಬಂದೆ. ನನ್ನ ಜೀವನದ ಒಂದು ಪರಿಸ್ಥಿತಿನೇ ತುಂಬ ಬದಲಾಯಿತು. ಅದರಿಂದ ಸಮಾಜದಲ್ಲಿ ಇಷ್ಟೊಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋ ಪ್ರವೃತ್ತಿ ಇದೆಯಲ್ಲ, ಅದರ ಬಗ್ಗೆ ತುಂಬ ಒಳ್ಳೆಯ ಇಂಪ್ರೆಷನ್ ಆಯಿತು. ಸೊ ಅದರ ನಂತರ ನಾನು ಅಮೇರಿಕಕ್ಕೆ ಹೋಗಿ ಅಲ್ಲಿ MS ಇನ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂತ ಇಲ್ಲಿ ಹಾಗೆ ನಾನು ಫಸ್ಟ್ ಕ್ಲಾಸ್ ಫಸ್ಟ್ ಆಗಿ ಮಾಡಿದ್ದೆ. ಅಲ್ಲಿನೂ ಕೂಡ ಮಾಡಿ ಕ್ಯಾಂಪಸ್ದ ಇಂಟರ್ವ್ಯೂದಿಂದ ಶಿಕಾಗೋ ಅನ್ನುವಂಥ ಒಂದು ಅಮೆರಿಕದಲ್ಲಿ ಮಹತ್ವದ ಏನು ಶಹರ ಇದೆ ಅಲ್ಲಿ 10 ವರ್ಷ ಕಾರ್ಪೊರೇಷನ್ಸ್ಗಳಲ್ಲಿ ಕೆಲಸ ಮಾಡಿದೆ, ಮ್ಯಾನುಫ್ಯಾಕ್ಚರಿಂಗು ಆಮೇಲೆ ಫೈನಾನ್ಷಿಯಲ್. ನಾನು ಮೊದಲು ಕಂಟೈನರ್ ಕಾರ್ಪೊರೇಷನ್ ಅಮೇರಿಕಾ ಅಂತ 4 ವರ್ಷ ಅಲ್ಲಿ ಮಾಡಿದ್ದೆ. ಆಮೇಲೆ ಫೆಡರಲ್ ರಿಸರ್ವ್ ಬ್ಯಾಂಕ್, ನಮ್ಮಲ್ಲಿನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇವೆ, ಅಲ್ಲಿ ನಾನು ಕೆಲಸ ಮಾಡಿ ಈ ಕಂಪ್ಯೂಟರ್ಗಳ ಒಂದು ತಾಂತ್ರಿಕತೆಯನ್ನು ಮತ್ತು ಮ್ಯಾಥಮೆಟಿಕಲ್ ಮಾಡೆಲ್ಗಳನ್ನು ಬೆಳೆಸಿ ಸೇಲ್ಸ್ ಫೋರ್ಕ್ಯಾಸ್ಟಿಂಗ್ದಿಂದ ಪ್ರೊಡಕ್ಷನ್ ಕಂಟ್ರೋಲು, ಇನ್ವೆಂಟ್ರಿ ಕಂಟ್ರೋಲು ಎಲ್ಲ ಕೆಲಸಗಳಲ್ಲಿಯೂ ಕೂಡ ನಾನು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಅದೇ ಪ್ರಕಾರ ಬೇರೆ ಬೇರೆ ಫೈನಾನ್ಷಿಯಲ್ CD ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇವೆಲ್ಲವನ್ನು ಚೆನ್ನಾಗಿ ಮಾಡಿ, ಯಾಕಂದರೆ ಆವಾಗ ಒಂದು ನಮಗೆ ಹುರುಪಿರ್ತಿತ್ತು ಕಾಲೇಜಿಂದ ಬಂದರೆ. ಏನಂದರೆ ಒಂದು ಚಾಲೆಂಜ್ ಏನಿರ್ತದೆ ನೌಕರಿಯಲ್ಲಿ ಅದು ಬಹಳ ಮಹತ್ವದ್ದು, ಹಣದಕ್ಕಿಂತಲೂ. ಹಣನೂ ಕೂಡ ಅಲ್ಲಿ ತುಂಬ ಚೆನ್ನಾಗಿ ಕೈ ತುಂಬ ಸಂಬಳ ಸಿಗ್ತಿತ್ತು. ಆ ಸಮಯದಲ್ಲಿ ನಾನು ಕಾರಂತರ ಏನೊಂದು ಬೀಜ ಹಾಕಿದ್ರು, ಅದರ ಆ ವಿಚಾರ ನನ್ನಿಂದ ಹೋಗಿರಲಿಲ್ಲ. ಸೊ ನಾನು ಮೊದಲನೇ ಸಲ ಇಂಡಿಯಾಕ್ಕೆ ಬಂದಾಗ ನಮ್ಮ ಮಿಸ್ಸಸ್ ಅಮೇರಿಕಾದವರು, ಅವರು ಇಲ್ಲಿ ಬಂದು ನಮ್ಮ ತಾಯಿಯವರ ಒಂದು ಇಚ್ಛೆಯ ಮೇರೆಗೆ ನಾವು ಇಲ್ಲೇ ಹುಬ್ಬಳ್ಳಿಯಲ್ಲಿ ಲಗ್ನವಾದೆವು. ಸೊ ಅಲ್ಲಿ ಬಂದು ನಮ್ಮ ತಾಯಿಯವರಿಗೆ ಕೇಳುವಾಗ ನಾನು ಒಂದಿಬ್ಬರು IIT ಬಾಂಬೆ
ಇನ್ ಗ್ರಾಜ್ಯುಯೇಟ್ಸ್ ಇದ್ರು ಅವರು ತಮ್ಮ ರೆಗ್ಯುಲರ್ ಒಂದು ಟೆಕ್ನಿಕಲ್ ರೂಟ್ ಹೋಗಲಾರದೆ ಹಳ್ಳಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ರು ಅವ್ರ ಜೊತೆಗೆ ಮಾತಾಡಿದೆ ನಾನು ಎಂಥ ಇಂಡಸ್ಟ್ರಿಗಳನ್ನ ನಾವು ಹಳ್ಳಿಗಳಲ್ಲಿ ಹಾಕ್ಬೋದು ಅಂತ ಅವಾಗ ಅವ್ರು ನನಗೊಂದು ಚಿಕ್ಕ ಆರ್ಟಿಕಲ್ ಕೊಟ್ಟಿದ್ರು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇನ್ ಇಂಡಿಯಾ ಅಂತ ಅದನ್ನು ಬರೆದವರು ಡಾಕ್ಟರ್ ಇ ಎಫ್ ಶಿವಮಾಕರ್ ಅಂತ ತುಂಬ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು ಸೊ ಅದರಲ್ಲಿ ಅವರೇನು ಹೇಳಿದ್ರು ಅಂದರೆ ಒಬ್ಬ ವಿದ್ಯಾರ್ಥಿ 5 ವರ್ಷ ಕಾಲೇಜ್ ಶಿಕ್ಷಣ ಪಡೆಯಬೇಕಾದ್ರೆ ಸಮಾಜ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತದೆ UN ಸ್ಟಡಿ ಪ್ರಕಾರ ಒಬ್ಬ ಇಂಜಿನಿಯರ್ಗೆ 80,000 ನಾನು ಮಾತನಾಡ್ತಾ ಇರೋದು 60ರ ದಶಕದಲ್ಲಿಯ ಮಾತು ಮೆಡಿಕಲ್ ಸ್ಟೂಡೆಂಟ್ಸ್ರಿಗೆ 1 ಲಕ್ಷ ಸೊ ಹಾಗಾದರೆ ಇಷ್ಟೊಂದು ಇನ್ವೆಸ್ಟ್ ಮಾಡಿದಾಗ ನಾವು ತಿರುಗಿ ಕೊಡಬೇಕು ಅನ್ನೋದು ಮತ್ತಿಷ್ಟು ದೃಢ ನಿರ್ಧಾರ ನನ್ನಲ್ಲಿ ಆಗಿತ್ತು ನಾನು ಹೋಗಿ ನಮ್ಮ ಸಮಾನ ಮನಸ್ಕ ಗೆಳೆಯರ ಜೊತೆಗೆ ಮಾತಾಡಿ 1974ರಲ್ಲಿ ಶಿಕಾಗೋದಲ್ಲಿ ನಾವೊಂದು ಇಂಡಿಯಾ ಡೆವಲಪ್ಮೆಂಟ್ ಸರ್ವಿಸ್ ಅನ್ನುವಂಥ ಸಂಸ್ಥೆಯನ್ನು ಮಾಡಿದೆ ಬರುವ ದಿವಸಗಳಲ್ಲಿ ಈ ಬಗ್ಗೆ ಇಂಡಿಯಾದಲ್ಲಿ ಕೆಲಸ ಮಾಡುವವರ ಪರಿಚಯ ಅವರ ಜೊತೆಗೆ ವಿಚಾರ ವಿನಿಮಯ ಬಂದಾಗ ಆ ಪ್ರಾಜೆಕ್ಟ್ಗಳನ್ನು ನೋಡಿದಂಥ ಕಲಿಕೆ ಇವೆಲ್ಲ ದೃಷ್ಟಿಯಿಂದಲೂ ಅದು ತುಂಬ ಸಹಾಯ ಆಯಿತು ಆ ವಿಷಯದಲ್ಲಿ ನಾನು ಒಂದು ಮಾತು ಹೇಳೋದು ತುಂಬ ಮಹತ್ವದ ಈಗ ಬರುವ ದಿವಸಗಳಲ್ಲಿ ನನಗೆ ಅದು ತುಂಬ ಏನೋ ಪರಿಣಾಮ ಆಯಿತು ಮತ್ತು ನನ್ನ ಜೀವನದ ದಿಶೆಯನ್ನು ಮಾಡೋದರಲ್ಲಿ ಅದು ಕೂಡ ಒಂದು ಮಹತ್ವದ ಪಾತ್ರ ಆಯಿತು ಏನಂದರೆ ಅಭಿವೃದ್ಧಿ ಅಂದರೆ ಏನು ಜನರ ಪಾತ್ರ ಹೇಗೆ ಪ್ರಜಾಪ್ರಭುತ್ವ ಏನು ಈ ವಿಚಾರ ಬಗ್ಗೆ ವಿಚಾರ ಮಾಡುವಾಗ 1975ರಲ್ಲಿ ಆವಾಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಅಂತ ಎಮರ್ಜೆನ್ಸಿ ಅಂತ ಏನು ಡಿಕ್ಲೇರ್ ಮಾಡೋದಿಲ್ಲ ಇದು ನಮಗೆ ತುಂಬ ಒಂದು ದೊಡ್ಡ ಅನ್ಯಾಯವಾಗಿ ಕಂಡು ಬಂತು ಅವರಿಗೇನು ಜನರು ಆಯ್ಕೆ ಮಾಡಿ ಅಧಿಕಾರ ಕೊಟ್ಟಿದ್ದರು ಆ ಅಧಿಕಾರದ ಮಹತ್ವವಾದ ದುರುಪಯೋಗ ಮಾಡಿದ್ದಾರೆ ಅಂತ ಅದಕ್ಕೆ ಗಾಂಧೀಜಿಯವರ ಒಂದು ಮಾತು ನಮಗೆ ನೆನಪು ಬಂತು ಏನಂದರೆ ರಿಯಲ್ ಸ್ವರಾಜ್ ವಿಲ್ ನಾಟ್ ಕಮ್ ಬೈ ಎಕ್ವಜಿಷನ್ ಆಫ್ ಪವರ್ ಬೈ ದ ಫ್ಯೂ ಬಟ್ ಬೈ ದ ಕೆಪಾಸಿಟಿ ಆಫ್ ಮೆನಿ ಟು ರೆಜಿಸ್ಟ್ ವೆನ್ ದ ಪವರ್ ಈಸ್ ಅಬ್ಯೂಸ್ಡ್ ಅಂದರೆ ಕೆಲವೇ ಜನರ ಕೈಯಲ್ಲಿ ಸತ್ತೇ ಬರುವುದರಿಂದ ನಮಗೆ ನಿಜವಾದ ಸ್ವರಾಜ್ಯ ಬರೋದಿಲ್ಲ ಆದರೆ ಯಾವಾಗ ಅಧಿಕಾರದ ದುರುಪಯೋಗ ಆಗ್ತದೆ ಅದನ್ನು ಪರಿಣಾಮಕಾರವಾಗಿ ಪ್ರತಿಭಟಿಸಿ ಆ ಪರಿಸ್ಥಿತಿಯನ್ನು ಬದಲು ಮಾಡುವುದರಿಂದಲೇ ಬರ್ತದೆ ಅನ್ನುವಂಥ ಒಂದು ಮಾತು ಇತ್ತು ಸೊ ಇದರಿಂದ ನಾನೊಂದು ಏನು ನಿರ್ಧಾರ ಮಾಡಿದ್ದೆ ಅಂದರೆ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಜೊತೆಗೆ ಯಾವುದನ್ನು ನಾವು ತುಂಬ ಆಧಾರವಾಗಿಟ್ಟುಕೊಂಡು ಇಂಡಿಯಾ ಡೆವಲಪ್ಮೆಂಟ್ ಸರ್ವಿಸ್ ಶುರು ಮಾಡಿದ್ದೆವು ಅದರ ಜೊತೆಗೆ ರಾಜಕೀಯ ಸಮಾನತೆ ರಾಜಕೀಯ ವಿಷಯಗಳು ತುಂಬ ಮಹತ್ವದ ಅಂತ ಹೇಳಿ ಆವಾಗ ನಮ್ಮ ಹತ್ತಿರ ಬಂದಿದ್ದಂಥ ರಾಯ್ ಮುಜೇತ್ ಮಲಾನಿಯವರು ಅವರು ಆವಾಗ ಬಾರ್ ಕೌನ್ಸಿಲ್ ಚೇರ್ಮನ್ರಾಗಿ ಅಲ್ಲಿಗೆ ಬಂದಿದ್ದರು ಮತ್ತು ರಾಮ್ ಧನ್ ಅಂತ ಆಮೇಲೆ ಕಾಮತ್ ಅವರಂತ ಆಮೇಲೆ ಎನ್ ಜಿ ಗೋರೆಯವರು ಅವರೆಲ್ಲರೂ ಏನು ಹೇಳಿದ್ರು ಅಂದರೆ ನಿಮ್ಮಂಥ ಪ್ರತಿಭಾವಂತ ವ್ಯಕ್ತಿಗಳು ಬಂದು ರಾಜಕೀಯದಲ್ಲಿ ಬರಬೇಕು ಅವತ್ತು ನಮಗನಿಸಿದ್ದು ಏನಂದರೆ ರಾಜಕೀಯದಲ್ಲಿ ಹೋಗೋದರಿಂದ ನಿಜವಾದ ಮನಸ್ಸಿಗೆ ಸಂತೃಪ್ತಿ ಕೊಡುವ ಜವಾಬ್ದಾರಿಯುತ ಜೀವನ ಮಾಡುವ ಸಮಾಜದ ಋಣ ತೀರಿಸುವ ಕೆಲಸ ನಂದೇನಿತ್ತಲ್ಲ ಅದು ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಶಿಕಾಗೋದಿಂದ 79ರಲ್ಲಿ 11 ವರ್ಷ ಅಲ್ಲಿದ್ದ ನಂತರ ನಾನು ಇಲ್ಲಿಗೆ ಬಂದು ಮೆಡ್ಲೇರಿ ಅನ್ನುವ ಗ್ರಾಮದಲ್ಲಿ ನನ್ನ ಪತ್ನಿ ನನ್ನ 2 ಮಕ್ಕಳ ಜೊತೆಗೆ ನಾವು ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಗ್ರಾಮಾಭಿವೃದ್ಧಿ ಕೆಲಸವನ್ನು ಶುರು ಮಾಡಿದ್ದೆವು